ಟೈಮ್ 1:30 ಆಯ್ತು ಎಲ್ಲ ಬರೆದು ನಿಲ್ಲಿಸಿ ಸ್ಟಾಪ್ ಮಾಡಿ ಸರ್ ಒಂದೇ ಒಂದು ನಿಮಿಷ ಸರ್ ಟೈಮ್ ಇಸ್ ಓವರ್ ಕೊಡಿ ಪೇಪರ್ ಸರ್ ಕೊನೆದು ಗಂಟೆ ಆಯ್ತಾ ಬಂತು ನಾನೀಗ ಆಚೆ ಕಡೆಗೆ ಹೋದ್ರೆ ಖಂಡಿತ ನನ್ನ ಸಾಯಿಸ್ತೇ ಬಿಡಕ್ಕಿಲ್ಲ ನಾನು ಹೊಂಟೋದ್ರೆ ಕಮಲಿನ ಯಾರು ನೋಡ್ಕೋತಾರೆ ನಿನಗೆ ಟೈಮ್ ನೋಡೋದಕ್ಕೆ ಬರುತ್ತಾ ಇಲ್ವಾ ಅಥವಾ ತಾರನ ಮನೆ ಗಡಿಯಾರ ನಿಂತೋಗಿದೆಯಾ ಏನಾದ್ರೂ ಮಾತಾಡೆ ಮೂದೇವಿ ಇನ್ನ ಬರ್ತೀಯ ತಾನೆ ಜೀವಂತವಾಗಿ ಮಾತಾಡು ಇಷ್ಟೊತ್ತು ನಿನಗೆ ನಾನು ಬರಿ ಬಾಯಿ ಮಾತಲ್ಲೇ ಹೇಳಿದ್ದಾಯ್ತು ನಿನಗೆ ಒಂದು ಸ್ಯಾಂಪಲ್ ತೋರಿಸಿದಾಗಲೇ ಈ ಕಾಮಿನಿ ಬಗ್ಗೆ ಅರ್ಥ ಆಗೋದು ಓಕೆ ಅರ್ಥ ಮಾಡಿಸ್ತೀನಿ ಈಗ ನೀನು ಸೀದಾ ಅಡಿಗೆ ಮನೆಗೆ ಹೋಗಿ ಒಂದು ಬೆಂಕಿ ಕಡ್ಡಿ ಗೀರು ಧಕ್ ಅಂತ ಬೆಂಕಿ ಹತ್ಕೊಳ್ಳುತ್ತೆ ಆ ಬೆಂಕಿಲಿ ಮನೆಯಲ್ಲಿ ಇದ್ದವರೆಲ್ಲ ಸುಟ್ಟು ಬೂದಿ ಆಗೋಗ್ತಾರೆ ಆಗ ಅದಕ್ಕೆಲ್ಲ ಕಾರಣ ನೀನಾಗ್ತೀಯ ಗೌರಿ ಹೋಗು ಬೆಂಕಿ ಕಡ್ಡಿ ಗೀರು ಪ್ಲೀಸ್ ಹೋಗು ವಾಸನೆ ಬರ್ತಿದೆಯಲ್ಲ ಹಾಸಿನಿ ಹಾ ಅತ್ತೆ ತಲೆ ತುಂಬಾ ನೋವಾಗ್ತಾ ಇದೆ ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ ಸರಿ ಅತ್ತೆ ಶೂ ಅತ್ತೆ ಕಾಫಿ ಬೇರೆ ಮಾಡಿ ನಾಳೆ ಮೀಟಿಂಗ್ಗೆ ರೋಹಿತ್ ಡ್ರೆಸ್ ಬೇರೆ ಆಯನ್ ಮಾಡಬೇಕು ಬಂದ ತಕ್ಷಣ ಕೇಳ್ತಾರೆ ಟೈಮೇ ಇಲ್ಲ ಬೇಡ ಕಣವ್ವ ನೋಡು ರೀಸಿ ಸರ್ ಸಹಾಯದಿಂದ ಪರೀಕ್ಷೆ ನನ್ನ ಬರೆಯಕ್ಕಾಯ್ತಲ್ಲ ಕಮಲಿ ನೀನ್ ಹಿಂಗೆ ಇದ್ರೆ ನಂಗೆ ಅಳು ಬರ್ತೈತ ಅಷ್ಟೇ ನಿಂಗೆ ನಾನು ಅವನ್ ಕೊಟ್ಟಿದ್ ಮಾತನ್ನ ನೆರವೇರಿಸ್ತೀನಾ
ಯಾಕಿಂಗೆಲ್ಲ ಮಾತಾಡ್ತೀಯ ಕಮಲಿ? ಸೆಂದ ಗೋಧಿ ಒಳ್ಳೆ ಅಂಕ ತಗೊಂಡು ಆಮ್ಯಾಕ ಊರಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈಗ ಹಳ್ಳಿಗೆ ವಾಪಸ್ ಹೋಗಕ್ ಆಗಕ್ಕಿಲ್ಲ. ನೀವಿರ್ಲಿಲ್ಲ ಅಂದಿದ್ರೆ ನನ್ ಪರೀಕ್ಷೆ ಬರೆಯಕ್ಕಾಗದೆ ನನ್ ಒಂದು ವರ್ಷ ಜೀವನನೇ ಹಾಳಾಯ್ತಿತ್ತು ಸರ್. ನಿಮ್ಗೆ ನಾನಿನ್ನ ಒಂದ್ ಥ್ಯಾಂಕ್ಸ್ ಸಹ ಹೇಳಿಲ್ಲ. ನಾನು ನಿಮ್ ತಾವ ಹೊಸಿ ಮಾತಾಡ್ಬೇಕಿತ್ತು ಸರ್. ಕೆಲಸ ಇದೆಯಲ್ಲ. ಪರವಾಗಿಲ್ಲ ಸರ್, ನೀವು ಮುಗಿಸ್ ಬನ್ನಿ, ನಾನು ಇಲ್ಲೇ ಕಾಯ್ತೀನಿ. ಡನ್. ಮಂಗಳಮ್ಮ, ಏನಾಯ್ತು, ಯಾಕೆ ಹಾಕಿ ಕೂಕೊಂಡ್ರಿ? ಮಾರವ್ವ, ಕಾಪಾಡ್ಬಿಟ್ಟೆ ಕಣವ್ವ. ನನ್ನಿಂದ ಇವರೆಲ್ರಿಗೂ ಅನಾಹುತ ಆಯ್ತದಲ್ಲ ಅಂತ ಅಂದ್ಕೊಂಡೆ. ನೀನ್ ದೊಡ್ಡೋಳು, ನೆರಳಾಗಿದ್ದು ಕಾಪಾಡ್ಬಿಟ್ಟೆ ಕಣವ್ವ. ಹಾಸಿನಿ, ಗ್ಯಾಸ್ ಲೀಕ್ ಆಗ್ತಿರೋ ವಾಸನೆ ಬರ್ತಾ ಇದೆ, ಗೊತ್ತಾಗ್ತಿಲ್ವಾ ನಿನ್ಗೆ? ಓ ಮೈ ಗಾಡ್, ನಾ ಬರೋವಾಗ ಅನ್ನಿಸ್ತು ಅತ್ತೆ, ನೀವು ಕಾಫಿ ಕೇಳಿದ್ರಲ್ಲ ಅದರಲ್ಲಿ ಮರ್ತೇ ಹೋಯ್ತು. ಹಾಸಿನಿ, ಸ್ವಲ್ಪನಾದ್ರೂ ಪ್ರಜ್ಞೆ ಬೇಡವ. ಮಂಗಳಮ್ಮ ತಡಿದೇದಿದ್ರೆ ಎಂತ ಅನಾಹುತ ಆಗಿರೋದು. ಯಾರಿಗೂ ಏನು ಆನಿಲ್ಲ ಅನ್ನೋದೇ ಸಮಾಧಾನ. ಮಂಗಳಮ್ಮ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ದಿದ್ರೆ ಏನಾಗ್ತಿತ್ತೋ ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹಾಸಿನಿ, ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿ ನಡ್ಕೋ. ಆ ಕಾಮಿನಿ ಒಬ್ಳು ಏಟು ಜನ ದಿಗ್ಲು ಬೀಳಂಗ್ ಮಾಡ್ಬಿಟ್ಲು. ವಸಿ ಯಾಮಾರಿದ್ರುವೆ ಎಲ್ರು ಪ್ರಾಣ ಹೊಂಟೋಯ್ತಿತ್ತು. ನಾನು ಏಟೆಲ್ಲ ನೋವು ಕೊಟ್ಟಿದ್ರುವೆ ನಂಗೊಂದು ಕಷ್ಟ ಅಂದಾಗ ಬಂದು ಸಹಾಯ ಮಾಡಿದ್ರಲ್ಲ. ನಿಮ್ ಮನ್ಸು ಸ್ಯಾನೆ ದೊಡ್ಡದು ಸರ್. ನೀವು ಮಾಡಿದ ಉಪಕಾರಕ್ಕೆ ನಾನು ಏನನ್ನ ಮಾಡಲೇಬೇಕು. ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳಿ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೂ ಬಂದು ಕುತ್ಕೊಂಡು ಏನೋ ಬರೀತಿದಾರಲ್ಲ, ಡಿಪ್ರೆಷನ್ ಅಲ್ಲಿ ಏನಾದರೂ ಬರೀತಿದಾರ? ಅಥವಾ ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಇರೋದನ್ನ ಏನಾದರೂ ಲೇ ಆಸೆ ಬುರ್ಕ, ನಿನ್ ಕೆಲಸ ನೋಡೋ ಮೊದಲು ಇವನ್ ಬಗ್ಗೆ ಬರೀತಾರಂತೆ. ಹೇ
ಈ ಪೇಪರ್ ತಕೊಳ್ಳಿ. ಹೋಗೋಣ ಗೌರಿ. ಕಮಲಿ, ಈಟದ್ದು ಎಲ್ಲೋಗಿದೆ? ಬಿಸಿ ಸರ್ನ ನೋಡೋದಿಕ್ಕ? ಕಮಲಿ, ಇಲ್ಲ ಒಂದೇಳು ಊನ ಹೂಹೂನ. ಅದೇನು ಆರ್ ನಡ್ಕೊಂಡು ಸಾಯ್ತಾಳೋ ಕಮಲಿ, ಅವಳಿಗೋಸೆ ಜಾಗ ಬಿಟ್ಬಿಡಿ ಹೇಳ್ತೀನಿ. ಮತ್ತೇನಾಯ್ತು? ಕಾಮಿನಿ ಅವರೇ ಬನ್ನಿ. ಮಂಗಳಮ್ಮ, ನೀವ್ಯಾಕೆ ಕೂತ್ಕೊಂಡ್ರಿ? ಅದು ಅದು ನಾನ್ ಬಂದಿದ್ದನ್ನ ನಿಮಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಪಾಪ ಕೂತ್ಕೊಂಡ್ರು ಅನ್ಸುತ್ತೆ ಅಲ್ವಾ ಮಂಗಳಮ್ಮ? ಬನ್ನಿ ಬನ್ನಿ. ಹಾ ತಾರ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಏ ಪರವಾಗಿಲ್ಲ, ಅದು ನನ್ನ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇದೆ, ನಾಳೆನೇ ತಾರ. ಅವರು ಒಳ್ಳೆ ಅಡುಗೆ ಮಾಡೋರು ಬೇಕಲ್ಲ ಅಂತ ಹುಡುಕ್ತಾ ಇದ್ರು. ನನಗೆ ಥಟ್ ಅಂತ ನೆನಪಾಗಿದ್ದು ಮಂಗಳ ಮನೆ. ಅವ್ರನ್ನ ಅಡುಗೆ ಮಾಡೋದಕ್ಕೆ ಕಳಿಸ್ಬೋದಲ್ವಾ? ಅಯ್ಯೋ, ನಿಮ್ಮ ಫ್ರೆಂಡ್ ಮನೆಯವ್ರು ತುಂಬ ಲಕ್ಕಿ. ಒಂದು ಸರಿ ಅವರು ಮಂಗಳಮ್ಮ ಅವ್ರ ಕೈ ಅಡುಗೆ ರುಚಿ ನೋಡಿಬಿಟ್ರೆ ಆಮೇಲೆ ಎಲ್ಲ ಫಂಕ್ಷನ್ಗೂ ಅವ್ರನ್ನೇ ಕರೆಸ್ಕೋತಾರೆ ನೋಡಿ.
ನಿನಗೋಕೆ ಅಲ್ವಾ ನನ್ನ ಮಂಗಳಮ್ಮನ ಕರ್ಕೊಂಡು ಹೋಗೋದು? ಧಾರಾಳ್ವ ಕರ್ಕೊಂಡು ಹೋಗಿ. ಮಂಗಳಮ್ಮ ನಿಮಗೋಕೆ ಅಲ್ವಾ? ಅವ್ರಿಗೆ ಅಡುಗೆ ಅಂದರೆ ತುಂಬ ಇಷ್ಟ, ಖಂಡಿತ ಬರ್ತಾರೆ, ಕರ್ಕೊಂಡು ಹೋಗಿ. ಹಾಗಾದರೆ ನಾನು ಈಗಲೇ ಕರ್ಕೊಂಡು ಹೋಗ್ತೀನಿ. ಏ ಉಚ್ಚಿ, ನಿಂಗೇನು ತಲೆ ಕೆಟ್ಟಿದ್ಯೇನೆ? ಅನಿಷ್ಟ ಅಂತಂದು ಇವಾಗ ಯಾಕೆ ನಮ್ಮ ಕಾರ್ ಹಡ್ಸಕ್ ಬಂದು ಹಿಂಗ್ ಬೀಳಿಸ್ದೆ? ಥೂ ನಿನ್ನ. ಹೇ ಹುಚ್ಚಿ, ತಲೆ ಕೆಟ್ಟಿರೋದು ನನಗಲ್ಲ ನಿನಗೆ. ಪಾಪ ನಿನ್ ಫ್ರೆಂಡು ಕೆಸರಲ್ ಬಿದ್ದು ಒದ್ದಾಡ್ತಿದ್ರೆ ಅವಳಿಗೆ ಹೆಲ್ಪ್ ಮಾಡೋದ್ ಬಿಟ್ಟು ನನ್ನ ಹತ್ರ ಬಂದು ಕೂಗಾಡ್ತಿದ್ಯಲ್ಲ. ಹೋಗು, ಫ್ರೆಂಡ್ ಶಾಪ ಸುಮ್ಮನೆ ಬಿಡಲ್ಲ. ಗೋ ಗೋ ಹೆಲ್ಪರ್. ಹೋಗೆ, ಕೆಸರಿನ ಕಮಲಿ ಅಂತ ನಾನ್ ಇಟ್ಟಿದ್ದ ಹೆಸರು ಇವತ್ತು ಸಮಾಧಾನ ಆಯ್ತು. ಕಮಲಿ ಅವರೇ ಕೈ ಕೊಡಿ.